वाह पलनी तेरी की। ಮಗಳಲ್ಲಿ ಯಾಕ್ಲೆ ಹಿಂಗ್ ಬಡಿತೈದಿರ್ರಿ? ಯಾವ್ದಾರ ದೇವ್ರ ಉತ್ಸವ ತಗೊಂಡ್ ಹೋಯ್ತಾ ಇದ್ದಿರು ಇಲ್ಲ ಯಾವನಾರ್ರೆ ನೆಗದು ಬಿದ್ದು ಅಂದ ಹೆಂಗಿರ್ಲ? ಏತೋ ಅದೆರಡು ಅಲ್ಲ ಕಲ್ಲಣ, ಇದು ವಾಟಾಳು ಮಾಡ್ತಾರ ವಿನೂತನ ವಿಶಿಷ್ಟ ವಿಚಿತ್ರ ಸ್ಟ್ರೈಕ್ ಹಾಕನಪ್ಪ. ಓಹೋಹೋ, ಇದು ವಾಟಾಳಿನ ಸ್ಟ್ರೈಕ್ ಏನ್ಲ, ಅದು ಒಂಥರ ಉತ್ಸವನೇ ಕಂಡ. ನೋಡಿ ಕಣ್ಣು ತಂಪ್ ಮಾಡ್ಕಿಡಣ, ಅದೇನು ಸ್ಟ್ರೈಕ್ ಬಜಿ ತೋರಿಸ್ಲ ಅಣ್ಣ. ವಾಟಾಳಣ್ಣ ಇದೆಂತ ಉರುಳು ಸೇವೆಯಿಲ್ಲ, ಒಂದು ಉಳ್ಳುಳ್ಳಿ ಮತ್ತೆ ಎದ್ಕೊಂಡ್ಕೊಂಡು ಮತ್ತೆ ಉಳ್ಳೇದು. ಅಯ್ಯ ಇದು ಉಳ್ಸೇಬೇಕನ, ಇದು ಹಿಂಗೆ ಮಾಡೋದು? ಅಯ್ಯಲಿ ಯಾರ್ಲೆ ಹೇಳಿದ್ದು ಉಳ್ಸೇವೆ ಅಂದ್ರೆ ಹಿಂಗೆ ಮಾಡ್ಬೇಕು ಅಂತವ? ಮಕಡೆ ಮನಿಕೊಂಡು ಒಂದ್ ಉಳ್ಳುಳ್ಳಿ ಸುರು ಮಾಡಿದೆ ಅಂದ್ರೆ ಬೆಂಗಳೂರಲ್ಲಿ ಉಳಿದನು ಮೈಸೂರಲ್ಲಿ ಮೇಕೆ ಎದ್ ಬಿಡ್ಬೇಕು, ಅದ್ನಂದ್ರೆ ಉಳ್ಸೇವೆ ಅನ್ಬೋದು ಕಣಪ್ಪ. ಬಾರಣ ಒಂದ್ ರೌಂಡ್ ಉಳ್ಳು ಮತ್ತೆ ನೋಡಣ, ನಿಂತ್ಕೊಳಕ್ಕೆ ಬರಕಲ್ಲ ನಿಂಗೆ. ವಾಟರ್ ಸ್ಟ್ರೈಕ್ ನೇ ಆಡ್ಕತಿಯಲ್ಲಣ, ಅದ್ ಈ ಏಜ್ ಅಲ್ಲೂ ಏನ್ ಜೋರ್ಸಲ್ಲಿ ಓಡಾಡ್ಕೊಂಡಿರ್ತದೆ ನೋಡ್ಕೊಂಡ್ ಕಲ್ತ್ಕೊ ನೀನು. ಏ ವಾಟಾಳಿಗೆ ಬರ್ರಿ 50 ವರ್ಷ ಕಂಡ ಇನ್ನುವೆ ಅದೇ ಹೇಳ್ಕೊಂಡೈತೆ. ಈಗ ಕತೆ ಬಿಡ್ಲ, ಹಿಂಗೆ ಉಳ್ಳಾಡಿದ್ಗೆ ಉರುಳು ಸೇವೆ ಅಂತ ಹೆಸರಿಟ್ಟನ್ ಏರ್ಲ, ಉರುಳಾಡಿದ್ರೆ ಅದ್ ಯಾವ ಸೇವೆ ಆಯ್ತದಪ್ಪ? ಅಯ್ಯ ನೀನ್ ಕಿವಿಗ್ ನನ್ ಜೋಡ್ಸಿಗಾಕ, ಈ ತಲಕೆಟ್ ಪ್ರಶ್ನೆಗಳ ಬಿಟ್ಟು ವಾಟಾಳಿ ಯಾಕೆ ಸ್ಟ್ರೈಕ್ ಮಾಡ್ತಾ ಇದೆ ಕೇಳ್ಕೊಳ ಬರ್ಲಣ. ಅಣ್ಣ ವಾಟಾಳಣ್ಣ ಏನಪ್ಪ ಇದು ಕತೆ? ಇದೊಂದು ಅಪರೂಪ ಮತ್ತು ವಿನೂತನ. ಅಯ್ಯ ಇದು ಮಾಮೂಲಿ ಡೈಲಾಗ್, ಮುಂದಕ್ ಮಾಡ್ಲಣ. ಸುಮಾರು 55 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಚಳವಳಿ ನಡೆಸಿರೋದು. ಇದೇ ಜಾಗ ಅಂದ್ರೆ ಯಾವ ಜಾಗ? ಈ ಒಂದು ವೃತ್ತ, ಮೈಸೂರು ಬ್ಯಾಂಕ್ ವೃತ್ತ. ಈ ರಾಜ್ಯಕ್ಕೆ ಏನ್ ಮಾಡಿದ್ದೀರಿ? ಉತ್ತರ ಕರ್ನಾಟಕ ಗತಿ ಏನು? ಹೈದರಾಬಾದ್ ಕರ್ನಾಟಕ ಗತಿ ಏನು? ಕೊಡಗಿನ ಗತಿ ಏನು? ಚಾಮರಾಜನಗರ ಗತಿ ಏನು? ಕೋಲಾರ ಗತಿ ಏನು? ಮಡಿಕೇರಿ ಗತಿ ಏನು? ಏನ್ ಮಾಡಿದ್ದೀರಿ? ಏನು ಮಾಡಿಲ್ಲ ಕಣ್ಣ. ಹೊರಗಡೆ ಉಳಿದಿರ್ತಕ್ಕಂತ ಕನ್ನಡಿಗರು, ತಾಳ್ವಾಡಿ, ಹೊಸೂರು, ಅಕ್ಕಲಕೋಟೆ, ಕಾಸರಗೋಡು, ಸೊಲ್ಲಾಪುರ, ಗಡ ಇಂಗ್ಲೇಜ, ಜತ್, ಇವೆಲ್ಲ ಏನಾಗಿದೆ? ನಂಗಂತೂ ಗೊತ್ತಿಲ್ಲ ಕಣ, ನೀನೇ ಹೇಳ್ಬೇಕು. ಮರಾಠಿಗಳು ಬರ್ತಾ ಇದ್ದಾರೆ, ತೆಲುಗರು ಬರ್ತಾ ಇದ್ದಾರೆ, ತಮಿಳರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಬೆಂಗಳೂರು ಗತಿ ಏನು? ಬೆಂಗಳೂರು ಕನ್ನಡಿಗರ ಕೈಲಿ ಉಳಿಯೋದಿಲ್ಲ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿ ಕೇಳಿ ಬೆಂಗಳೂರಲ್ಲಿದೆ. ಅಯ್ಯಯ್ಯೋ, ನಾವೇ ಬೆಂಗಳೂರು ಉಳಿಸ್ತೇವೆ. ತಮಿಳರಾಗ್ಲಿ, ತೆಲುಗರಾಗ್ಲಿ, ಮಲಯಾಳಿಗಳಾಗ್ಲಿ, ಗುಜರಾತಿಗಳಾಗ್ಲಿ, ಮಾರ್ವಾಡಿಗಳಾಗ್ಲಿ, ಕನ್ನಡ ಕಲೀಲೇಬೇಕು. ಕಲೀಲಿಲ್ಲ ಒದ್ದು ಒದ್ದು ಓಡಿಸ್ತೇವೆ. ಎಚ್ಚರ ಎಚ್ಚರ. ಒಯ್ಯಲಿ ನವೆಂಬರ್ ಹತ್ರ ಬಂದಲ್ಲ, ಅದಕ್ಕೆ ವಾಟಾಳಿಂಗ ಬೆಂಕಿ ಆಗ್ಬಿಟ್ಟೈತೆ ಕಂಡ. ನವೆಂಬರ್ ಮುಗಿದು ಡಿಸೆಂಬರ್ ಬಂತು ಅಂದ್ರೆ ಚಳಿ ಅಂತ ಮನೆ ಬಿದ್ಬಿಡ್ತೈತೆ. ನಿಟ್ಟ ಯಾರು ಹೇಳ್ತಾ ಇದ್ಲ ಅಣ್ಣ, ವಾಟಾಳು ನಿನ್ನಂಗೆ ಅನ್ಕೊಂಡ್ಬಿಟ್ಟಿದ್ದೀನಪ್ಪ. ಪುಕ್ಸಟ್ಟೆ ಭಾಷಣ ಹೊಡೆದು ಮನೆ ಬಿದ್ಬಿಡಕ್ಕೆ ನಿನ್ನಂತ ಕೈಲಾದ್ರೂ ಮಾಡ ಕೆಲ್ಸ ಅದು. ಅಯ್ಯೋ ಹೋಗ್ಲಿ ಬುಡ್ಲಲ್ಲಿ, ತುಪ್ಪಾಯ್ ಬಿಡ್ತು. ಅದಕ್ಕೆ ಯಾಕೆ ಇಷ್ಟು ಬೈತಿಲ್ಲ? ನಾನು ಒಂಟೆ ಕಣಪ್ಪ ತೆರಿಗೆ ಶಿವನಿ ಶಂಭುಲಿಂಗ. ವಾಪಲಣ್ಣಿ ಹೆತ್ತೇರಿಕೆ.